ನಂಬಿಕೆನ ಒಡೆದಾಕಿದ್ದಾಳೆ, ನನ್ ಮನ್ಸಿಗೆ ನೋವು ಮಾಡಿದಾಳೆ. ಏನಾಯ್ತ್ರಿ? ನಿನ್ ಮಗ್ಳು ಯಾವನ್ನೋ ಪ್ರೀತಿ ಮಾಡ್ತಿದ್ದಾಳಂತೆ. ಯಾರು ಹೇಳಿದ್ ನಿಮ್ಗೆ? ಗೊತ್ತಿರೋರು. ಇಷ್ಟು ವರ್ಷ ನಾವು ಬೆಳೆಸ್ದೋಳ ಮೇಲೆ ನಂಬಿಕೆ ಇಲ್ಲ, ಹತ್ತು ನಿಮಿಷಕ್ಕೆ ಮುಂಚೆ ಹೇಳಿದವ್ರ ಮೇಲೆ ನಂಬಿಕೆ ಇದೆಯಾ? ಕಣ್ಣಲ್ಲಿ ನೋಡ್ದವ್ರು ಕಣ್ಣು ಕಟ್ಟಿರೋ ತರ ಹೇಳಿದ್ರು. ನೀವು ನಂಬಿಟ್ರಿ, ಕೋಪ ಮಾಡ್ಕೊಂಡು ಎಲ್ಲಿ ಬಂದು ಎಲ್ಲಾನು ಒಡೆದು ಹಾಕ್ತಾ ಇದೀರ. ಏನ್ ಮಾಡುವಂತೀಯ ಮತ್ತಿನ್ನೇನ್ ಮಾಡುವಂತೀಯ? ನನ್ ದೇಹದಲ್ಲಿರೋ ಬಿಪಿ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ, ನನ್ ರಕ್ತದಲ್ಲಿರೋ ಶುಗರು ನನ್ ಮಾತು ಕೇಳ್ತಾ ಇಲ್ಲ. ನಿಮ್ಮನ್ನ ಕಂಟ್ರೋಲ್ ತಪ್ಪಿಸ್ತಾ ಇರೋದು ನಿಮ್ ದೇಹದಲ್ಲಿರೋ ಪ್ರಾಬ್ಲಮ್ಸ್, ನೀವು ಪ್ರೀತಿಯಿಂದ ಬೆಳೆಸಿರೋ ಮಗಳಲ್ಲ. ಇದಕ್ಕೆಲ್ಲ ಕಾರಣ ಅವಳೇ ಅಲ್ವಾ? ಅಂದ್ಮೇಲೆ ಈಗ ನೀವ್ ಯೋಚಿಸ್ಬೇಕಾಗಿರೋದು ಪ್ರೀತಿಯಿಂದ, ದ್ವೇಷದಿಂದ ಅಲ್ಲ. ಅಂದ್ರೆ ಏನ್ ಮಾಡುವಂತೀಯೇ? ಕರಿಬೇಕು, ಕೇಳ್ಬೇಕು, ಸತ್ಯ ಸುಳ್ಳನ್ನ ಅವಳನ್ನೇ ಕೇಳಿ ತಿಳ್ಕೋಬೇಕು. ಕೇಳು, ತಿಳ್ಕೋ, ತಿಳ್ಕೊಂಡಾದ್ಮೇಲೆ ಮಾತಾಡೋಣ. ಇವೆಲ್ಲ ಹೀಗ್ ಬಿದ್ದಿದೆ? ನಿನ್ ಮೇಲಿರೋ ಕೋಪಕ್ಕೆ ನಿಮ್ಮಪ್ಪ ಎಲ್ಲ ಒಡೆದು ಹಾಕಿದ್ದಾರೆ, ನಿನಗೇನು ಮಾಡಕ್ಕಾಗಲ್ವಲ್ಲ. ನಾನೇನ್ ಮಾಡ್ದೆ ಅಮ್ಮ? ನೀನ್ ಯಾರನ್ನೋ ಪ್ರೀತಿಸ್ತಿದ್ಯಂತೆ. ಒಂದು ಸತ್ಯ ಒಬ್ರು ಜೀವನಕ್ಕೆ ದಾರಿ ತೋರ್ಸತ್ತೆ, ಒಂದು ಸುಳ್ಳು ಜೀವನ ಪೂರ್ತಿ ಕಾಡ್ತಿರತ್ತೆ. ಸತ್ಯ ಏನು ಅಂತ ಹೇಳು, ನಾನ್ ಕೇಳಲ್ಲ. ನೀನ್ ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಅದನ್ನೇ ಹೇಳು ಅಂತಿದ್ದೀನಿ. ಆದ್ರೆ ಒಂದ್ ವಿಷಯ ನೆನಪಲ್ಲಿಟ್ಕೋ ಹಾಸಿನಿ, ಈಗ ನೀನ್ ಅವ್ರ ಹತ್ರ ಏನ್ ಹೇಳ್ತೀಯೋ ಅದೇ ನಿನ್ ಭವಿಷ್ಯ. ಅಪ್ಪಾಜಿ ಹೇಳಿದ್ದು ನಿಜಾನೇ. ಎಷ್ಟೇ ಧೈರ್ಯ ನಿನ್ಗೆ, ಬಾಗ್ಲು ಹಾಕಿದ್ರು ಒಳಗ್ ಬಂದಿದ್ಯಲ್ಲ, ನಾನಂದ್ರೆ ಭಯನೇ ಇಲ್ವಾ? ಇಲ್ಲ ರೀ. ಯಾಕಿಲ್ಲ? ಪ್ರೀತಿ ಇರೋ ಕಡೆ ಭಯ ಇರಲ್ಲ. ಇದೇನ್ ಮೂರ್ ದಿನದ ಆಟ ಅಲ್ಲ, ಅರ್ಧ ಜೀವನ ಕಳ್ದಿದ್ದೀನಿ ನಿಮ್ ಜೊತೆ. ಅದಕ್ಕೆ ಅಂತ ನಿಮ್ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೀರಾ? ಮಾಡ್ಕೊಳ್ಳೋಳಾಗಿದ್ದಿದ್ರೆ ಒಳಗಡೆ ಯಾಕ್ ಬರ್ತಿದ್ದೆ? ಮತ್ ಯಾಕ್ ಬಂದೆ? ಕೇಳೋಣ ಅಂತ. ಕೇಳೋದಕ್ಕೇನಿದೆ ಈಗ? ಹೋಗ್ಲಿ, ಹೇಳೋಣ ಅಂತ. ಹೇಳು. ನನ್ ಭುಜದ ಮೇಲೆ ಬೆಳೆಸಿದ ಹುಡುಗಿ ಅಂತಂದೆ, ನಿನ್ ಕೈ ತೂತ್ ತಿಂದ್ ಬೆಳೆದಿರೋಂತ ಮಗು ಅಂತಂದೆ, ನನ್ ಭುಜದ ಮೇಲಿಂದ ಬಿದ್ದೋದ್ಲು ನಿನ್ ಕೈ ತೂತ್ನ ಥೂ ಅಂತ ಉಗುದ್ಲು, ನಾನ್ ಹೇಳದ್ನ ನಿಜ ಮಾಡಿದ್ಲು. ಇವಾಗ ಏನ್ ಹೇಳ್ತೀಯೋ ಹೇಳು. ಮಾತ್ ಕೊಟ್ಟಿದ್ದು ನೀನೆ, ಇವಾಗ ಆನ್ಸರ್ ಕೂಡ ಮಾಡ್ಬೇಕಾಗಿರೋದು ನೀನೇನೆ. ನೀವು ತಾಳ್ಮೆಯಿಂದ ಕೇಳ್ತೀರಾ? ಕೇಳಿಸ್ಕೊತಾ ಇದೀನಲ್ಲ. ಹೆತ್ತವರು ತಮ್ಮ ಮಕ್ಕಳನ್ನ ಪ್ರೀತಿಸೋವಾಗ ಅವ್ರನ್ನ ಕೇಳಿ ಪ್ರೀತಿಸಲ್ಲ. ಮಕ್ಕಳು ನಮ್ ಕೈಯಲ್ಲಿ ಬೆಳಿವಾಗ ಇದು ಪ್ರೀತಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಷ್ಟಕ್ಕೂ ಪ್ರೀತಿ ಯಾರ ಕೈಯಲ್ಲೂ ಇರಲ್ಲ ರೀ. ಅದೊಂದು ಅದ್ಭುತವಾದ ಅನುಭೂತಿ. ಬೆಳೆಸೋವಾಗ ನಾವು ಕಲಿಬೇಕು, ಬೆಳೆಯೋವಾಗ ನಾವು ಕಲಿಸ್ಬೇಕು. ಕಲ್ತ್ಕೊಂಡಿದ್ದಾಳೆ, ಅದಕ್ಕೋಸ್ಕರನೇ ಪ್ರೀತಿಸಿದಾಳೆ. ಅಂದ್ರೆ ನಾನು ಅವಳನ್ನ ಅಷ್ಟೊಂದು ಪ್ರೀತಿ ಮಾಡಿದ್ದೆ, ನಾನು ಮಾಡಿದ ತಪ್ಪಾ? ತಪ್ಪ ಆಗದೆ ಇರೋದಕ್ಕೆ ಅವಳು ಸತ್ಯ ಹೇಳಿರೋದು, ಅವಳು ಸತ್ಯ ಹೇಳಿರೋದಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡೋ ಸಂದರ್ಭ ಬಂದಿದೆ. ಅಂದ್ರೆ ಒಪ್ಕೊಳ್ಳಿ ಅಂತೀಯಾ? ಒಪ್ಕೋಬಾರ್ದು. ಮತ್ತೆ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಅವನ್ ಯಾರು ಅಂತ ತಿಳ್ಕೋಬೇಕು, ಅವನ್ ಕುಟುಂಬ ಎಂಥದ್ದು ಅಂತ ತಿಳ್ಕೋಬೇಕು, ಅವನ್ ಬಗ್ಗೆ ಎಲ್ಲಾನು ತಿಳ್ಕೋಬೇಕು. ಹ್ಮ್.
ಸಮಂ ಜೈಶ್ಚರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದುಜಸ್ಯದಸಾದನಂ All the best. Thank you, sir. Thank you, sir. All the best. ಇಲ್ಲಿದೆ. ರೋಲ್ ಕ್ಯಾಮ್ರಾ. ರೋಲಿಂಗ್. ಕ್ಲಾಪ್. ಮುನಿಕಂಡ ಪ್ರೊಡಕ್ಷನ್ ದುಂದುವಿ. ಆಲ್ ದಿ ಬೆಸ್ಟ್. ಆಕ್ಷನ್. ನಾನ್ ಒಂದ್ ಮಾತ್ನ ಒಂದ್ಸಲನೇ ಹೇಳ್ತೀನಿ, ಕೇಳಿಲ್ಲ ಅಂದ್ರೆ ನೋ ರಿಪೀಟ್. ಓನ್ಲಿ ಕ್ಲೋಸ್ ಯುವರ್ ಅಕೌಂಟ್. ಓಕೆ. ನಿಮ್ಮ ಅಪ್ಪ ಅಮ್ಮ ಯಾಕೋ ಬರ್ಲಿಲ್ಲ? ನನ್ ಕರೆದ ಇರ್ಕೋ ಅಪ್ಪ ಡೈರೆಕ್ಟ್ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ನಿನ್ ತಲೆ ಬುಡ್ಸ್ಕೊಳೋದಕ್ಕೆ ರೆಡಿ ಆಗಿದ್ಯಾ ಅಂತ ಕೇಳ್ತಾರೆ. ಹಂಗೆಲ್ಲ ಹೇಳ್ತಾರ? ಸಿಗದೆ ಸಿಗದೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದಾನೆ, ಸಿಕ್ಕಿರೋ ಕಳ್ಕೊಳ್ಳೋದು ಬೇಕಾ ನಮ್ಗೆ? ಅದಕ್ಕೆ ಹೇಳಿಲ್ಲ. ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ ಅವಾಗ ಏನ್ ಮಾಡ್ತೀಯ? ಅವ್ರು ನ್ಯೂಸ್ ಪೇಪರ್ ನೋಡೋದಕ್ಕಣ. ನಂತರ ತುಂಬಾ ಆಂಟಿ ಸೋಷಿಯಲ್ ಅನ್ಸುತ್ತೆ. ಓಕೆ ಸರ್, ನೋಡ್ಕೋ. ರಾಜು, ಜೂನಿಯರ್ಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಲ್ಸೋ.